ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಮಂಗಳವಾರ ಹುಟ್ಟಿದವರನ್ನ ಎದುರಾಕೊಳ್ಬೇಡಿ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಎಲ್ಲಾ ಏಳು ದಿನಗಳು ತಮ್ಮದೇ ಆದ ಪ್ರತ್ಯೇಕ ಗ್ರಹವನ್ನ ಹೊಂದಿವೆ ವಾರದ ಪ್ರತಿಯೊಂದು ದಿನವನ್ನು ಬೇರೆ ಬೇರೆ ಗ್ರಹಗಳು ಆಳುತ್ತವೆ ಸೋಮವಾರದ ಗ್ರಹವು ಚಂದ್ರ ಮತ್ತು ಮಂಗಳವಾರದ ಗ್ರಹ ಮಂಗಳ ಹಾಗೆಯೇ ಪ್ರತಿ ದಿನವೂ ತನ್ನದೇ ಆದ ಪ್ರತ್ಯೇಕ ಗ್ರಹವನ್ನ ಹೊಂದಿದೆ ಇದು ಈ ದಿನಗಳಲ್ಲಿ ಜನಿಸಿದ ಜನರ ಮೇಲೆ ಪರಿಣಾಮ ಬೀರುತ್ತೆ ಈ ವಾರಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಬಲವಾದ ಪ್ರಭಾವ ಬೀರುತ್ತವೆ ಹೀಗಾಗಿ ಗ್ರಹಗಳ ಪ್ರಭಾವದಿಂದ ನಮ್ಮ ನಡವಳಿಕೆಯು ಒಬ್ಬರಿಗಿಂತ ಒಬ್ಬರದು ಭಿನ್ನವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರದಂದು ಜನಿಸಿದವರ ಗುಣಲಕ್ಷಣಗಳೇನು ಅವರ ಸ್ವಭಾವವೇನು ಅನ್ನೋದನ್ನ ತಿಳ್ಕೊಳ್ಳೋಣ ಮಂಗಳವಾರದಂದು ಜನಿಸಿದವರು ತುಂಬಾ ಧೈರ್ಯಶಾಲಿ ಮತ್ತು ಗಡಿಬಿಡಿಯ ಸ್ವಭಾವವನ್ನ ಹೊಂದಿರ್ತಾರೆ ಇವರಿಗೆ ಸವಾಲುಗಳನ್ನ ಎದುರಿಸೋದು ಅಂದ್ರೆ ಬಹಳ ಇಷ್ಟ ಆದ್ರೆ ಈ ಜನರು ಕೋಪಕ್ಕೆ ಹೆಚ್ಚು ಒಳಗಾಗ್ತಾರೆ ಈ ವ್ಯಕ್ತಿಗಳು ತಮ್ಮ ಕೆಲಸದ ಬಗ್ಗೆ ತುಂಬಾ ಗಂಭೀರವಾಗಿರ್ತಾರೆ ಇವರು ಶುದ್ಧ ಹೃದಯ ಮತ್ತು ಶುದ್ಧ ಆಲೋಚನೆಗಳನ್ನು ಹೊಂದಿರ್ತಾರೆ ಇವರು ಎಲ್ಲದರಲ್ಲೂ ದೌರ್ಬಲ್ಯಗಳನ್ನು ಹುಡುಕೋದಕ್ಕೆ ಪ್ರಯತ್ನಿಸ್ತಾರೆ ಮತ್ತು ಕೆಲವೊಮ್ಮೆ ಹಿಂಸಾತ್ಮಕ ವ್ಯಕ್ತಿಗಳಾಗ್ತಾರೆ ಕೆಲವೊಮ್ಮೆ ಈ ವ್ಯಕ್ತಿಗಳು ಸಣ್ಣ ವಿಷಯಗಳ ಬಗ್ಗೆಯೂ ಹಾಸ್ಯ ಮಾಡಿದ್ರೆ ಸಹಿಸೋದಿಲ್ಲ ಇವರ ಸಕಾರಾತ್ಮಕ ಗುಣ ಅಂದ್ರೆ ತಮ್ಮ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯೋದು ಮಂಗಳವಾರದಂದು ಜನಿಸಿದವರಿಗೆ ಅಡುಗೆ ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ಲ ಅಡುಗೆ ಮಾಡೋದು ಅಂದ್ರೆ ಒಂದು ಶಿಕ್ಷೆ ತರ ಭಾವಿಸ್ತಾರೆ ಈ ಜನರು ಹೆಚ್ಚಾಗಿ ಸಂತೋಷವಾಗಿರ್ತಾರೆ ಇವರು ಸಣ್ಣ ಸುಳ್ಳನ್ನು ಕೂಡ ಸಹಿಸೋದಿಲ್ಲ ಸತ್ಯ ಹೇಳೋ ವ್ಯಕ್ತಿಗಳಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಮತ್ತು ದುಷ್ಟರ ಬಗ್ಗೆ ತಮ್ಮ ಅಸಹನೆಯನ್ನ ಬಹುಬೇಗ ಹೊರಹಾಕ್ತಾರೆ ಮಂಗಳವಾರ ಜನಿಸಿದವರ ಉತ್ತಮ ಲಕ್ಷಣ ಅಂದ್ರೆ ಇವರು ಉತ್ತಮ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಈ ವ್ಯಕ್ತಿಗಳು ದೊಡ್ಡ ಸಮಸ್ಯೆಗಳನ್ನ ತುಂಬಾ ಬೇಗನೆ ಪರಿಹರಿಸ್ತಾರೆ ಇವರ ವ್ಯಕ್ತಿತ್ವವು ತುಂಬಾ ಆಕರ್ಷಕವಾಗಿರುತ್ತೆ ಮತ್ತು ಸದಾ ನ್ಯಾಯದ ಕಡೆಗೆ ಇರ್ತಾರೆ ಕಷ್ಟದ ಸವಾಲುಗಳನ್ನ ತೆಗೆದುಕೊಳ್ಳೋ ಮೂಲಕ ವೃತ್ತಿ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾರೆ ಈ ಮೂಲಕ ಇತರರನ್ನ ಸುಲಭವಾಗಿ ಸೆಳ್ಕೊಳ್ಳೋ ಗುಣವನ್ನ ಹೊಂದಿರ್ತಾರೆ ಮಂಗಳವಾರ ಜನಿಸಿದವರು ಸದಾ ಹೊಸತನ್ನ ಕಲಿಯೋದಕ್ಕೆ ಇಷ್ಟಪಡ್ತಾರೆ ತಾಂತ್ರಿಕ ಕೆಲಸ ಮತ್ತು ದೈಹಿಕ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡಿತಾರೆ ಈ ವ್ಯಕ್ತಿಗಳು ಒಬ್ಬರನ್ನ ಪ್ರೀತಿಸೋದಕ್ಕೆ ಆರಂಭಿಸಿದ್ರೆ ಅವರಿಗಾಗಿ ಯಾವುದೇ ಸಮಸ್ಯೆಯನ್ನ ಎದುರುಹಾಕೊಳ್ಳೋದಕ್ಕೆ ಸಿದ್ಧರಿರ್ತಾರೆ ಆದ್ರೆ ಸ್ವಭಾವತಃ ಇವರು ಹೆಚ್ಚು ಚಿಂತೆಯಲ್ಲಿಯೇ ಇರೋದ್ರಿಂದ ಸದಾ ಆಲೋಚನೆಗಳಲ್ಲಿಯೇ ಮುಳುಗಿರೋದ್ರಿಂದ ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯೋದಕ್ಕೆ ಕಷ್ಟವಾಗುತ್ತೆ ಹಾಗಾಗಿ ಪ್ರೀತಿಯನ್ನ ಪಡ್ಕೊಳ್ಳೋಕೆ ಸಂಗಾತಿಯ ಭಾವನೆಗಳನ್ನ ಪರಿಗಣಿಸೋದು ತುಂಬಾ ಮುಖ್ಯ ಯಾವಾಗ್ಲೂ ಯಾವುದೇ ಮುಂದಾಲೋಚನೆ ಇಲ್ಲದೆ ಆಡುವಂತಹ ಮಾತಿನಿಂದ ಸಂಗಾತಿಯನ್ನ ಇವರು ಅಸಮಾಧಾನಗೊಳಿಸ್ತಾರೆ ಹಾಗಾಗಿ ಮಾತನಾಡೋ ಮೊದಲು ಎರಡು ಅಥವಾ ಮೂರು ಬಾರಿ ಯೋಚನೆ ಮಾಡಿ ಜೀವನದ ಸಮಸ್ಯೆಗಳನ್ನ ವಿವಿಧ ದೃಷ್ಟಿಕೋನಗಳಿಂದ ನೋಡಿ ಈ ನಿಲುವು ನಿಮ್ಮ ಮತ್ತು ನಿಮ್ಮ ಪ್ರೀತಿಯ ಸಂಗಾತಿಯ ನಡುವೆ ಸಾಮರಸ್ಯ ಮತ್ತು ಉತ್ತಮ ಪ್ರೀತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ ಈ ದಿನ ಜನಿಸಿದವರು ದೈಹಿಕವಾಗಿ ಬಹಳ ಆರೋಗ್ಯವಾಗಿರ್ತಾರೆ ಅಲ್ಲದೆ ಈ ಜನರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗೃತರಾಗಿರ್ತಾರೆ ಹಾಗಾಗಿ ಇವರು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸೋದು ಅಪರೂಪವಾಗಿರುತ್ತೆ ಆದ್ರೆ ಕೆಲವೊಮ್ಮೆ ಈ ಜನರು ರಕ್ತ ಸಂಬಂಧಿತ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ ಈ ಜನರಿಗೆ ಕೆಲವು ರೀತಿಯ ಸೋಂಕು ತಗಲುವಂತಹ ಸಾಧ್ಯತೆಯೂ ಇರುತ್ತೆ ತಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಇವರು ಆ ಕಷ್ಟದಿಂದ ಹೊರಬರ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಇವರು ಬಹಳ ಬೇಗ ಸ್ಪಂದಿಸ್ತಾರೆ ಇವರು ಯಾವಾಗ್ಲೂ ಯಶಸ್ಸನ್ನ ಸಾಧಿಸ್ತಾರೆ ಇವರಿಗೆ ಕಷ್ಟಪಟ್ಟು ಕೆಲಸ ಮಾಡೋದು ತುಂಬಾನೇ ಇಷ್ಟ ಸಾಲ ಅಂದ್ರೆ ಇವರಿಗೆ ಇಷ್ಟವಾಗೋದಿಲ್ಲ ಇವರು ಹೊಗಳಿಕೆ ಮಾತುಗಳಿಗೆ ಬಹಳ ಆಕರ್ಷಿತರಾಗ್ತಾರೆ ಇವರು ನೋಡೋದಕ್ಕೆ ಲಕ್ಷಣವಾಗಿರ್ತಾರೆ ಮತ್ತು ಸಾಧಾರಣ ಮೈಕಟ್ಟನ್ನ ಇವರು ಹೊಂದಿರ್ತಾರೆ ಎಲ್ಲರಿಗಿಂತ ಭಿನ್ನವಾದ ಕೆಲಸವನ್ನ ಮಾಡಬೇಕು ಅಂತ ಅನ್ಕೋತಾರೆ ಇದರಿಂದ ಇವರು ಲಾಭವನ್ನು ಕೂಡ ಪಡಿತಾರೆ ಒಟ್ಟಾರೆ ಈ ದಿನ ಹುಟ್ಟಿದವರು ಅದೃಷ್ಟವಂತರು ಅಂತ ಹೇಳಬಹುದು ಇವರು ಅಷ್ಟು ಸುಲಭವಾಗಿ ಯಾರೊಂದಿಗೂ ಕೂಡ ಬೆರೆಯೋದಿಲ್ಲ ಇವರು ಯಾವಾಗ್ಲೂ ಏಕಾಂತವನ್ನ ಬಯಸ್ತಾರೆ ಇವರು ಪ್ರೀತಿಸಿದವರಿಗೆ ಪ್ರಾಣವನ್ನ ಬೇಕಾದ್ರೂ ನೀಡುವಷ್ಟು ಹೆಚ್ಚು ಪ್ರೀತಿಸ್ತಾರೆ ಆದ್ರೆ ಇವರು ಮೋಸ ಹೋಗೋ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿರುತ್ತೆ ಇವರಿಗೆ ಗುರುವಾರ ಮತ್ತು ಶುಕ್ರವಾರ ದಿನಗಳು ತುಂಬಾ ಅದೃಷ್ಟದ ದಿನ ಅಂತ ಜ್ಯೋತಿಷ ಶಾಸ್ತ್ರವು ತಿಳಿಸುತ್ತೆ
ಇವರು ಹೆಚ್ಚಾಗಿ ಹನುಮಂತನ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಇವರು ಹನುಮಂತನ ಮಂದಿರಗಳಿಗೆ ಪದೇ ಪದೇ ಭೇಟಿ ನೀಡೋದು ತುಂಬಾ ಒಳ್ಳೇದು. ಹನುಮಂತನನ್ನ ಪೂಜಿಸೋದ್ರಿಂದ ಇವರ ಸಂಕಲ್ಪ ಮತ್ತು ಇವರ ಕಾರ್ಯ ಬಹಳ ಬೇಗ ನೆರವೇರುತ್ತೆ. ಇವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಮರೂನ್. ಅದೃಷ್ಟದ ಸಂಖ್ಯೆ 3, 6, 9. ಮಂಗಳವಾರ ಜನಿಸಿದವರು ಮಂಗಳವಾರ ದಾನ ಧರ್ಮಗಳನ್ನು ಮಾಡೋದು ಬಹಳ ಉತ್ತಮ ಅಂತ ಹೇಳಲಾಗುತ್ತೆ. ಈ ದಿನದಂದು ನಿರ್ಗತಿಕರಿಗೆ ದಾನ ಮಾಡಿ. ಮಂಗಳವಾರ ಜನಿಸಿದವರು ಬಳಸಿ ಕೆಂಪು ಬಣ್ಣ. ಕೆಂಪು ಮಂಗಳ ಗ್ರಹದ ಬಣ್ಣ, ಹಾಗಾಗಿ ಇದನ್ನ ಬಳಸೋದ್ರಿಂದ ನಿಮಗೆ ಮಂಗಳಕರ ಫಲಿತಾಂಶ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಹೆಚ್ಚೆಚ್ಚು ಕೆಂಪು ಬಣ್ಣಗಳನ್ನ ಬಳಸಬೇಕು. ನೀವು ಯಾವ ಸಂದರ್ಭದಲ್ಲಿ ಕೆಂಪು ಬಣ್ಣ ಬಳಸಿದ್ರೂ ಕೂಡ ಅದು ನಿಮಗೆ ಶುಭವಾಗುತ್ತೆ. ಮದುವೆ ಅಥವಾ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಕೆಂಪು ಬಣ್ಣವನ್ನ ಅಗತ್ಯವಾಗಿ ಬಳಸಿ. ಯಶಸ್ಸು ಬಯಸುವವರು ನೀವಾಗಿದ್ರೆ ಕೆಂಪು ಬಣ್ಣ ಬಳಸೋದಕ್ಕೆ ಮರಿಬೇಡಿ. ಅತ್ಯಂತ ಮಂಗಳಕರ ಗುಲಾಬಿ ಬಣ್ಣ. ಕೆಂಪು ಬಣ್ಣವನ್ನು ಹೋಲುವಂತಹ ಗುಲಾಬಿ ಬಣ್ಣವನ್ನು ಕೂಡ ಮಂಗಳವಾರ ಜನಿಸಿದ ಜನರು ಬಳಕೆ ಮಾಡಬಹುದು. ಗುಲಾಬಿ ಬಣ್ಣದ ಬಟ್ಟೆ ನಿಮ್ಮ ಜೀವನದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತೆ. ಉದ್ಯೋಗ ಸಂದರ್ಶನದಲ್ಲಿ ಗುಲಾಬಿ ಬಣ್ಣ ಬಳಸಿದ್ರೆ ತುಂಬಾ ಒಳ್ಳೆಯದು. ಜೀವನದಲ್ಲಿ ಜಯವನ್ನ ಸಾಧಿಸೋಕೆ ಮಂಗಳವಾರ ಜನಿಸಿದವರು ಗುಲಾಬಿ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನ ಹೆಚ್ಚಾಗಿ ಬಳಕೆ ಮಾಡಬೇಕು. ಸಕಾರಾತ್ಮಕ ಪರಿಣಾಮಕ್ಕೆ ಬಳಸಿ ಕಿತ್ತಳೆ ಬಣ್ಣ. ಕಿತ್ತಳೆ ಬಣ್ಣವನ್ನ ಮಂಗಳನ ಬಣ್ಣ ಅಂತ ಪರಿಗಣಿಸಲಾಗುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಇರಬೇಕು ಅಂತಾದ್ರೆ ನೀವು ಕೂಡ ಕಿತ್ತಳೆ ಬಣ್ಣವನ್ನ ಬಳಸಬಹುದು. ಸದಾ ಶಾಂತಿಯನ್ನ ಬಯಸುವವರು ಬಟ್ಟೆ, ಸೋಫಾ ಸೇರಿದಂತೆ ಮನೆಯ ಪೀಠೋಪಕರಣಗಳು ಆದಷ್ಟು ಕಿತ್ತಳೆ ಬಣ್ಣದಲ್ಲಿರುವಂತೆ ನೋಡ್ಕೊಳ್ಳಿ. ಕಿತ್ತಳೆ ಬಣ್ಣವು ಜ್ಯೋತಿಷ್ಯದ ಪ್ರಕಾರ ಯಶಸ್ಸಿನ ಸಂಕೇತವಾಗಿದೆ. ಹಾಗಾಗಿ ನೀವು ಆರಾಮವಾಗಿ ಕಿತ್ತಳೆ ಬಣ್ಣವನ್ನ ಬಳಸಬಹುದು. ಕಪ್ಪು ಬಣ್ಣ ಒಳ್ಳೇದಲ್ಲ. ಕಪ್ಪು ಬಣ್ಣವನ್ನ ಮಂಗಳಕ್ಕೆ ವಿರುದ್ಧವಾದ ಬಣ್ಣ ಅಂತ ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿ ಮಂಗಳ ಗ್ರಹದಲ್ಲಿ ಜನಿಸಿದವರು ಕಪ್ಪು ಬಣ್ಣವನ್ನ ಧರಿಸಬಾರದು. ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಿಸುತ್ತೆ. ಉದ್ಯೋಗವನ್ನ ಪಡೆಯುವುದಕ್ಕೆ, ಸಂದರ್ಶನಕ್ಕೆ ಹೊರಟಿದ್ರೆ ಅಥವಾ ನ್ಯಾಯಾಲಯದ ಪ್ರಕರಣಕ್ಕೆ ಹಾಜರಾಗ್ತಿದ್ರೆ ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬೇಡಿ. ಜೊತೆಗೆ ಕಪ್ಪು ಬಣ್ಣದ ವಸ್ತುಗಳನ್ನು ಕೂಡ ಬಳಸಬೇಡಿ. ನೀಲಿ ಬಣ್ಣದಿಂದ ದೂರ ಇರಿ. ಮಂಗಳವಾರ ಜನಿಸಿದವರು ಗಾಢ ನೀಲಿ ಬಣ್ಣವನ್ನ ಬಳಸಬಾರದು. ಇದು ಜೀವನದಲ್ಲಿ ಒತ್ತಡವನ್ನ ಹೆಚ್ಚಿಸುತ್ತೆ. ದೊಡ್ಡ ಮಟ್ಟದಲ್ಲಿ ನೀಲಿ ಬಣ್ಣ ಯಾವುದೇ ನಕಾರಾತ್ಮಕ ಪ್ರಭಾವ ಬೀರದೇ ಹೋದ್ರೂ ಇದನ್ನ ಮಂಗಳಕರ ಅಂತ ಪರಿಗಣಿಸಲಾಗೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ, ಮಂಗಳವಾರ ಹುಟ್ಟಿದವರನ್ನ ಎದುರು ಹಾಕೊಳ್ಬೇಡಿ ಅನ್ನೋ ಕುತೂಹಲಕಾರಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಆಂಜನೇಯ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.